ಬಂಗಾಳಕೊಲ್ಲಿಯಲ್ಲಿ ಫೆಂಗಲ್ ಚಂಡಮಾರುತದ ಅಬ್ಬರ ಇಂದು ಪುದುಚೇರಿಗೆ ಅಪ್ಪಳಿಸಿದ ಚಂಡಮಾರುತ ವಾಯುಭಾರ ಕುಸಿತದಿಂದಾಗಿ ಚಂಡಮಾರುತ ಅಲೆ ಹೆಚ್ಚಾಗಿದೆ ಇವತ್ತು ತಮಿಳುನಾಡಿನ ಹಲವು ಪ್ರದೇಶಗಳಲ್ಲಿ ಸೈಕ್ಲೋನ್ನ ಎಫೆಕ್ಟ್ ಇದೆ ತಮಿಳುನಾಡಿನ ಹಲವು ಪ್ರದೇಶಗಳಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ ಇಂದು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಡಿಸೆಂಬರ್ ಎರಡರಿಂದ ಕರ್ನಾಟಕದ ಹಲವೆಡೆ ಮಳೆ ಆಗುವಂತ ಸಾಧ್ಯತೆ ಇದೆ ಬೆಂಗಳೂರಿನ ಗ್ರಾಮಾಂತರ ನಗರ ಪ್ರದೇಶಗಳಲ್ಲಿ ಮಳೆಯ ಮುನ್ಸೂಚನೆಯನ್ನ ನೀಡಲಾಗಿದೆ ಇದು ಫೆಂಗಲ್ ಚಂಡಮಾರುತದ ಅಬ್ಬರ ಬಂಗಾಳಕೊಲ್ಲಿಯಲ್ಲಿ ಫೆಂಗಲ್ ಚಂಡಮಾರುತದ ಅಬ್ಬರ ಇರೋದ್ರಿಂದ ಪುದುಚೇರಿಗೆ ಚಂಡಮಾರುತ ಅಪ್ಪಳಿಸಲಿದೆ ವಾಯುಭಾರ ಕುಸಿತದಿಂದಾಗಿ ಚಂಡಮಾರುತ ಅಲೆ ಹೆಚ್ಚಾಗಲಿದೆ ಇವತ್ತು ಪ್ರಮುಖವಾಗಿ ತಮಿಳುನಾಡಿನ ಹಲವು ಪ್ರದೇಶಗಳಲ್ಲಿ ಸೈಕ್ಲೋನ್ನ ಎಫೆಕ್ಟ್ ಇರುತ್ತೆ ತಮಿಳುನಾಡಿನ ಹಲವು ಪ್ರದೇಶಗಳಲ್ಲಿ ಅದಕ್ಕೆ ಅಂತ ರೆಡ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಲಾಗಿದೆ ಮೀನುಗಾರಿಕೆಗೆ ಯಾರು ಹೋಗಬಾರದು ಅಂತ ಕೂಡ ಎಚ್ಚರಿಸಲಾಗಿದೆ ಇದರ ಜೊತೆಗೆ ಡಿಸೆಂಬರ್ ಎರಡರಿಂದ ನಮ್ಮಲ್ಲೂ ಕೂಡ ಕರ್ನಾಟಕದ ಹಲವು ಕಡೆಯಲ್ಲಿ ಮಳೆ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರ ಮತ್ತು ನಗರ ಪ್ರದೇಶಗಳಲ್ಲಿ ಮಳೆ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಮುನ್ಸೂಚನೆಯನ್ನು ನೀಡಲಾಗಿದೆ ಇವತ್ತು ತಮಿಳುನಾಡಿನಲ್ಲೂ ಕೂಡ ಅನೇಕ ಪ್ರದೇಶಗಳಲ್ಲಿ ಮಳೆ ಆಗುವಂಥ ಸಾಧ್ಯತೆ ಇದೆ ಅದಕ್ಕೆ ಅಂತ ರೆಡ್ ಅಲರ್ಟನ್ನು ಘೋಷಿಸಲಾಗಿದೆ ಸೊ ಇನ್ನು ಮೂರ್ನಾಲ್ಕು ದಿನ ಇದೇ ಥರದೊಂದು ಪರಿಸ್ಥಿತಿ ನಿರ್ಮಾಣ ಆಗುವಂಥ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಿತಿ ಸಿಗ್ತಾ ಇದೆ ಇವತ್ತು ಬೆಂಗಳೂರಿನಲ್ಲೂ ಕೂಡ ಮೋಡ ಕವಿದ ವಾತಾವರಣ ಆಗಿದೆ ಇದೇ ಥರ ರಾಜ್ಯದ ಅನೇಕ ಭಾಗಗಳಲ್ಲೂ ಕೂಡ ಹೀಗೆ ಇರುತ್ತೆ ಕಾರಣ ಸೈಕ್ಲೋನ್ನ ಎಫೆಕ್ಟ್ ತಮಿಳುನಾಡಿನಲ್ಲಿ ಸೈಕ್ಲೋನ್ ಇರುವಂಥ ಹಿನ್ನೆಲೆಯಲ್ಲಿ ಈ ಥರದೊಂದು ಪರಿಸ್ಥಿತಿ ನಮ್ಮಲ್ಲೂ ಕೂಡ ನಿರ್ಮಾಣ ಆಗ್ತಾ ಇದೆ ಈಗ ಇದೇ ಚಂಡಮಾರುತ ಭಾರತದ ಕಡೆ ಕೂಡ ನುಗ್ತಾ ಇದೆ ಪ್ರವೇಶಕ್ಕೂ ಮುನ್ನವೇ ತಮಿಳುನಾಡು ಪುದುಚೇರಿಯಲ್ಲಿ ಮಳೆ ಶುರುವಾಗ್ಬಿಟ್ಟಿದೆ ಜನರಲ್ಲಿ ಆತಂಕ ಮನೆ ಮಾಡಿದೆ ಫೆಂಗಲ್ಲ ಚಂಡಮಾರುತಕ್ಕೆ ತಮಿಳುನಾಡಿನ ಜನ ಸಹಜವಾಗಿಯೇ ಎಚ್ಚೆತ್ಕೊಂಡಿದ್ದಾರೆ ನೈಋತ್ಯ ಬಂಗಾಳ ಕೊಲ್ಲಿಯಲ್ಲಿ ಫೆಂಗಲ್ ಚಂಡಮಾರುತ ವೇಗದಲ್ಲಿ ಕ್ಷಣ ಕ್ಷಣಕ್ಕೂ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ ಭಯಾನಕ ರೂಪ ತಾಳಿರುವಂಥ ಫೆಂಗಲ್ ಬಗ್ಗೆ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ ಸುಮಾರು ನೋಡಿ ಈ ಗಾಳಿಯ ವೇಗ ಗಂಟೆಗೆ ಎಂಬತ್ತರಿಂದ ನೂರು ಕಿಲೋಮೀಟರಲ್ಲಿ ಇರುತ್ತೆ ತಮಿಳುನಾಡಿನ ಚೆನ್ನೈ ತಿರುವಳ್ಳೂರು ಚೆಂಗಲ್ಪಟ್ಟು ಕಾಂಚೀಪುರಂ ಒಲ್ಲುಪುರಂ ಕಲ್ಲುಕುರಿಚಿ ಮತ್ತು ಕಡಲೂರುಗಳಲ್ಲಿ ಅತಿ ಹೆಚ್ಚು ಮಳೆಯಾಗುವಂಥ ಮುನ್ಸೂಚನೆಯನ್ನು ನೀಡಲಾಗಿದೆ ಪುದುಚೇರಿ ಹಾಗೂ ಚೆನ್ನೈ ಸಮುದ್ರ ತೀರಕ್ಕೆ ಚಂಡಮಾರುತದ ಎಫೆಕ್ಟ್ ತೀವ್ರ ಆಗಿರೋದ್ರಿಂದ ಅಲ್ಲೂ ಕೂಡ ಹೆಚ್ಚಿನ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ ತಮಿಳುನಾಡಿನ ಕೆಲ ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ನೀಡಲಾಗಿದೆ ಇನ್ನು ಫೆಂಗಲ್ ನೆರಳು ವಿಮಾನ ಹಾರಾಟದ ಮೇಲೂ ಕೂಡ ಬಿದ್ದಿದೆ ಮಂಗಳೂರು ತಿರುಚಿ ಕೊಯಮತ್ತೂರು ಭುವನೇಶ್ವರ್ ಹೈದರಾಬಾದ್ ಮತ್ತು ಬೆಂಗಳೂರು ಸೇರಿದಂತೆ ವಿವಿಧ ನಗರಗಳಿಂದ ಚೆನ್ನೈಗೆ ಸಂಪರ್ಕ ಕಲ್ಪಿಸುವ ಹದಿಮೂರು ವಿಮಾನ ಹಾರಾಟವನ್ನು ರದ್ದುಗೊಳಿಸಲಾಗಿದೆ ಈ ಚಂಡಮಾರುತದ ಪ್ರಭಾವಕ್ಕೆ ಮುಂದಿನ ನಾಲ್ಕೈದು ದಿನ ತಮಿಳುನಾಡು ಆಂಧ್ರ ಒಡಿಶಾ ಕರ್ನಾಟಕ ವಿವಿಧ ಕಡೆ ಮಳೆ ಆಗುವಂಥ ಸಾಧ್ಯತೆ ಇದೆ ಪ್ರಮುಖವಾಗಿ ನಮ್ಮಲ್ಲಿ ನಾವು ನೋಡೋದಾದರೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ಮಂಡ್ಯ ಮೈಸೂರು ಹಲವು ಕಡೆಯಲ್ಲಿ ಮಳೆ ಆಗುವಂಥ ಸಾಧ್ಯತೆ ಇದೆ